हाय एवरीवन वेलकम बैक टू माय चैनल नीडल बंद 90.85 mm 10 ಆದರೂ ತಗೋಬಹುದು ನೀವು 11 ಆದರೂ ತಗೋಬಹುದು ನಾನು ಇಲ್ಲಿ 6 ಎಳೆ ದಾರಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಅಂತ ಅದು ಪ್ಲೇನ್ ಬೀಡ್ ತಗೊಂಡ್ತಾ ಇದೀನಿ ನಾನು ಇಲ್ಲಿ ತಗೊಂಡ್ಬಿಟ್ಟು ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಲೆಫ್ಟ್ ಹ್ಯಾಂಡ್ ನಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು ಬಟ್ಟೆಗೆ ಲಾಕ್ ಆದಮೇಲೆ 1 2 चेन हाकबिटू एलिगे बरुत्तो अलिगे बट्टेगे लॉक माडबेकु मत्ते 1 2 चेन हाकबिटू बट्टेगे लॉक एरडु चेन हाकबिटू बट्टेगे लॉक एरडु चेन मत्ते बट्टेगे लॉक नोडि ई रीति हाकबेकु ಬೇಸ್ಲೈನ್ ಫುಲ್ಲು ನಿಮಗೆ ಸ್ಯಾರಿಗೆ ಇದೇ ರೀತಿ ಬರುತ್ತೆ ನೀವು ಸ್ಯಾರಿಗೆ ಹಾಕಿಲ್ಲ ಅಂದ್ರೂ ಈ ಪಲ್ಲುಗಳಿಗೆಲ್ಲ ಹಾಕ್ಬೋದು ವೇಲ್ಗಳಿಗೆ ದುಪ್ಪಟ್ಟಗಳಿಗೆ ನೀವು ಇದನ್ನು ಹಾಕ್ಬೋದು ತುಂಬ ಈಸಿಯಾಗಿದೆ ನೋಡಿ ಎರಡು ಚೈನು ಒಂದು ಲಾಕ್ ಎರಡು ಚೈನು ಬಟ್ಟೆಗೆ ಲಾಕ್ ಮಾಡ್ಕೊತ ಹೋಗಬೇಕು ಸ್ಯಾರಿ ಫುಲ್ಲು ಅಥವಾ ವೇಲಿಂದು ಎಡ್ಜಸ್ಟಿಗೆ ನೀವು ಇದನ್ನು ಫುಲ್ಲನ್ನು ಹಾಕ್ಬೋದು ಹಾಕಿಬಿಟ್ಟಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎಳ್ಕೊಂಡು ದಾರನ ಕಟ್ ಮಾಡ್ಕೋಬೇಕು ಲಾಸ್ಟಿಗೆ ಚೈನ್ ಹಾಕಿ ದಾರ ಕಟ್ ಮಾಡಿಕೊಂಡು ಇದೇ ರೀತಿ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನಾನೀಗ ಏನು ಮೊದಲಿಗೆ ಎರಡು ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದು ಒಂದು ಬಾಕ್ಸ್ ಟೈಪ್ ಥರ ಫಾರ್ಮ್ ಆಗಿದೆಯಲ್ಲ ಅದರೊಳಗಡೆ ಹೋಗಿ ದಾರ ಸೂಜಿ ತಂದು ದಾರ ತಂದು ಲಾಕ್ ಹಾಕಬೇಕು ಲಾಕ್ ಹಾಕಿದ್ಮೇಲೆ 1 2 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಎರಡು ಚೈನ್ ಹಾಕಿಬಿಟ್ಟು ಗ್ಯಾಪ್ ಇತ್ತಲ್ಲ ಆ ಗ್ಯಾಪ್ನೊಳಗಡೆ ಇದನ್ನು ಲಾಕ್ ಮಾಡಬೇಕು ಮತ್ತೆ ಎರಡು ಚೈನು ನೆಕ್ಸ್ಟ್ ಸ್ಟೆಪ್ನಲ್ಲಿ ಲಾಕ್ ಎರಡು ಚೈನು ನೆಕ್ಸ್ಟ್ದಲ್ಲಿ ಲಾಕ್ ಮಾಡಬೇಕು ಇಲ್ಲಿ ಕೌಂಟಿಂಗ್ ಮಾಡ್ಕೋಬೇಕು ನೀವು ಕೌಂಟಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಡಿಸೈನ್ ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ ನಾನು 4 ಎರಡು ಚೈನು ಲಾಕ್ ಎರಡು ಚೈನ್ ಲಾಕು 4 ಸರಿ ನಾನು ಇಲ್ಲಿ ಹಾಕಿದ್ದೀನಿ ಟೋಟಲಾಗಿ ನೋಡಿ ಮೊದಲಿಗೆ 1 2 3 4 ಚೈನ್ ಆದಮೇಲೆ ಇವಾಗ 1 2 3 4 5 6 7 8 ಚೈನ್ಗಳನ್ನ 8 ಚೈನ್ಗಳನ್ನ ಹಾಕಿಬಿಟ್ಟು ಬಟ್ಟೆನ ತಿರುಗಿಸ್ಕೋಬೇಕು ಬಟ್ಟೆನ ತಿರುಗಿಸ್ಕೊಂಡು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಮೊದಲಿಗೆ ನಾವು ಏನು 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಫಸ್ಟ್ ಬಾಕ್ಸ್ ಫಾರ್ಮ್ ಆಗಿರುತ್ತಲ್ಲ ಬಾಕ್ಸು ಅದರೊಳಗಡೆ ಇದನ್ನು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಈಗ ಈ ರೀತಿ ಲಾಕ್ ಆದಮೇಲೆ ಯು ಶೇಪ್ ಈ ರೀತಿ ಬರುತ್ತೆ ಇದಾದಮೇಲೆ 1 2 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ಆ ಗ್ಯಾಪ್ ಒಳಗಡೆಯಿಂದ ದಾರ ತಂದು ತುಂಬ ಲೆಂತಿ ಬೇಡ ಸ್ವಲ್ಪ ಮೀಡಿಯಂ ಸೈಜ್ ಇರಲಿ ಆ ಸೈಜ್ನಲ್ಲಿ ಕಂಬಗಳನ್ನ ಹಾಕಬೇಕು ಟೋಟಲಾಗಿ ಏನು ನಾವು ಮೊದಲಿಗೆ 2 ಚೈನ್ ಹಾಕಿದ್ವಲ್ಲ ಆ ಚೈನು ಸಹ ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಟೋಟಲಾಗಿ 7 ಕಂಬಗಳನ್ನ ಹಾಕಬೇಕು 7 ಕಂಬಗಳನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ 7 ಕಂಬ ಟೋಟಲಾಗಿ ನಾನು ಹೇಳಿದ್ನಲ್ಲ ಮೊದಲಿಗೆ 2 ಚೈನ್ ಹಾಕಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು 7 ಕಂಬ ಆಗುತ್ತೆ ಕೌಂಟ್ ಮಾಡ್ಕೊಳ್ಳಿ ಕ್ಲೀನಾಗಿ ಕೌಂಟ್ ಮಾಡಿಕೊಂಡ್ಮೇಲೆ ಆ ಚೈನು ಸೇರಿ 7 ಆಯಿತು ಈಗ ಒಂದು ಬೀಡನ್ನ ಮುಂದೆ ಎಳ್ಕೊಂಡ್ಬಿಟ್ಟು ಸ್ಲೈಡ್ ಮಾಡಿಕೊಂಡು ಬೀಡಿಗೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ 1 2 3 4 ಚೈನ್ ಹಾಕಿಬಿಟ್ಟು ನಾವು ಬೀಡ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ಸ್ವಲ್ಪ ದಾರ ಕಾಣ್ತಾ ಇರುತ್ತೆ ಮೊದಲಿಗೆ ಸ್ವಲ್ಪ ಚಿಕ್ಕದಿರುತ್ತೆ ನೋಡಿ ಅದರೊಳಗಡೆ ಹೋಗಿ ಸೂಜಿ ತಂದು ದಾರ ತರಬೇಕು ದಾರ ತಂದು ಲಾಕ್ ಮಾಡಬೇಕು ಒಂದು ಪೆಟಲ್ ಫಾರ್ಮ್ ಆಗುತ್ತೆ ಇಲ್ಲಿ ಈಗ 1 2 3 4 ಚೈನ್ ಹಾಕಿಬಿಟ್ಟು ಮತ್ತೆ ಅಲ್ಲಿಗೇ ಇದನ್ನು ಸಹ ಲಾಕ್ ಮಾಡಬೇಕು 4 ಚೈನ್ ಮತ್ತೆ ಬೀಡ್ ಪಕ್ಕ ದಾರದಲ್ಲಿ ಲಾಕ್ 4 ಚೈನ್ ಬೀಡ್ ಪಕ್ಕದಲ್ಲಿ ಲಾಕ್ ಇದೇ ರೀತಿ ನಾವಿಲ್ಲಿ
ಫೈವ್ ಪೆಟಲ್ಸ್ ಮಾಡ್ತೀವಿ. ಟೋಟಲಾಗಿ ಫೈವ್ ಪೆಟಲ್ಸ್ ಬರುತ್ತೆ. ಕೌಂಟ್ ಮಾಡ್ಕೋಬೇಕು ನೀವು. ಅಕಸ್ಮಾತ್ ಹಾಕಿದಾದ್ಮೇಲೆ ಕೌಂಟ್ ಮಾಡ್ಬೋದು ಅಥವಾ ಹಾಕ್ತಾನೆ ಕೌಂಟ್ ಮಾಡ್ಕೋಬೋದು. ಫೈವ್ ಪೆಟಲ್ನ ಫಾರ್ಮ್ ಮಾಡಬೇಕು ನಾವಿಲ್ಲಿ. ಕ್ಲೀನಾಗಿ ಒಂದೇ ಅಳತೆಯಲ್ಲಿ ಚೈನ್ಗಳನ್ನ ತಗೊಳ್ಳಿ ಆದಷ್ಟು. ಈ ರೀತಿ ಆಯ್ತೀಗ. ಇದಾದಮೇಲೆ ಡೈರೆಕ್ಟಿ ಏನು ನಾವು 8 ಚೈನ್ ಹಾಕಿದ್ವಲ್ಲ ಅಲ್ಲಿಗೇನೆ ಇದನ್ನು ಲಾಕ್ ಮಾಡ್ತಾ ಇದ್ದೀವಿ. ಲಾಕ್ ಆಯಿತು. ಈ ರೀತಿ ಲಾಕ್ ಆದಮೇಲೆ ಸ್ವಲ್ಪ ಇಲ್ಲಿ ದಾರ ಬಿಚ್ಕೊಂಡ್ಬಿಡ್ತು. ನಾನು ಫಸ್ಟಿಂದ ಹಾಕ್ತೀನಿ ನೋಡಿ. ಅಲ್ಲಿಗೆ ಲಾಕ್ ಮಾಡಿದೆ. 8 ಚೈನಿಗೆ ಲಾಕ್ ಮಾಡಿಬಿಟ್ಟು ಸ್ವಲ್ಪ ಅದಾದಮೇಲೆ 2 ಚೈನ್ ಹಾಕ್ತಾ ಇದ್ದೀನಿ. 8 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ದಾರ ತಂದು ಮತ್ತೆ ಇಲ್ಲಿ 7 ಕಂಬಗಳನ್ನ ಹಾಕ್ತೀನಿ ಟೋಟಲಾಗಿ. ಮೊದಲಿಗೆ ನಾನು 2 ಚೈನ್ ಹಾಕಿದ್ನಲ್ಲ ಅದನ್ನು ಸಹ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಟೋಟಲಾಗಿ 7 ಕಂಬಗಳನ್ನ ಹಾಕಬೇಕು. ವಿಡಿಯೋ ಇನ್ನೂ ಸ್ಲೋ ಆಗಬೇಕು ಅಂದರೆ ನೀವು ಸ್ಲೋ ಆಗಿ ಮಾಡ್ಕೋಬೋದು, ಅಥವಾ ಫಾಸ್ಟಾಗಿ ಬೇಕಂದರೆ ಫಾಸ್ಟಾಗೂ ಮಾಡ್ಕೋಬೋದು ನೀವು. ಇದಕ್ಕೇನು ಕುಚ್ಚುಗಳೇನು ಬರೋದಿಲ್ಲ. ಬೇಕು ಅಂದರೆ ಅದಕ್ಕೂ ನಾನು ಹೇಳ್ಕೊಡ್ತೀನಿ ಹೇಗೆ ಕುಚ್ಚು ಹಾಕಬೇಕು ಅಂತ. ನೋಡಿ ಈಗ ನಾವೇನು 8 ಚೈನ್ ಫಾರ್ಮ್ ಮಾಡಿದ್ವಲ್ಲ ಆ ಗ್ಯಾಪ್ನಲ್ಲೇ ಇದನ್ನು ಸಹ ಲಾಕ್ ಮಾಡಬೇಕು. ಆ ಬಾಕ್ಸ್ನಲ್ಲೇ ಲಾಕ್ ಮಾಡಿಬಿಟ್ಟು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದರೆ ಈ ಥರ ಕಾಣುತ್ತೆ. ಈಗ ನೆಕ್ಸ್ಟ್ ಮತ್ತೆ ಅಲ್ಲಿಂದ 2 ಚೈನ್, 1 2 ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಬ್ಲಾಕ್ನಲ್ಲಿ ಲಾಕ್ ಮಾಡಬೇಕು. ಏನಲ್ಲಿ 2 ಚೈನ್ ಬಾಕ್ಸ್ ಇದೆಯಲ್ಲ ಅಲ್ಲಿ ಮೊದಲಿಗೆ ಹಾಕಿದ್ದು ಮಾತ್ರ ಒಂದನ್ನು ನಾವು ಸ್ಕಿಪ್ ಮಾಡಬೇಕಾಗತ್ತೆ. ಅದನ್ನು ಯಾಕೆ ಅಂತ ನಾನು ಹೇಳ್ತೀನಿ. ಇದೇ ರೀತಿ ನಾನಿಲ್ಲಿ ಟೋಟಲಾಗಿ 5 2 ಚೈನು ಕಂಬ, 2 ಚೈನು ಲಾಕ್, 2 ಚೈನ್ ಲಾಕ್ ನಾನಿಲ್ಲಿ 5 ಮಾಡ್ಕೊತೀನಿ ಟೋಟಲಾಗಿ. ಮೊದಲಿಗೆ 4 ಮಾಡ್ಕೊಂಡಿದ್ದೆ, ಈಗ 5 ಮಾಡ್ತಾ ಇದ್ದೀನಿ. 5 ಆದಮೇಲೆ ಕೌಂಟ್ ಮಾಡ್ಕೊಳ್ಳಿ ಒಂದ್ಸರಿ. ಕೌಂಟ್ ಮಾಡಿಕೊಂಡು 1 2 3 4 5 6 7 8 8 ಕಂಬ ಹಾಕಿದ್ಮೇಲೆ 7 8 ಚೈನ್ ಹಾಕಿದ್ಮೇಲೆ ಬ್ಯಾಕ್ ಸೈಡ್ ತಿರ್ಸ್ಕೊಂಡ್ಬಿಟ್ಟು ಮೊದಲ ಸರಿ ನಾವು ಏನು ಹಾಕಿದ್ವಲ್ಲ ಈ ಕಡೆಯಿಂದ ಕೌಂಟ್ ಮಾಡ್ಕೊಂಡು ಹೋಗಬೇಕು. ಆ ಕಡೆಯಿಂದ ಒಂದನ್ನು ಬಿಡಬೇಕು. 1 2 3 4 4 ಹಿಂದಕ್ಕೆ ನಾವು ಲಾಕ್ ಮಾಡಬೇಕು. ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಇತ್ತಲ್ಲ ಅದನ್ನು ಸ್ಕಿಪ್ ಮಾಡಬೇಕು. ನಾವು ಟೋಟಲಾಗಿ 5 ಹಾಕಿದ್ವಲ್ಲ ಅದರಲ್ಲಿ ಒಂದು ಬಿಡಬೇಕು, ಯಾಕಂದರೆ ಆ ಆರ್ಚಿಗೂ ಈ ಆರ್ಚಿಗೂ ಸ್ವಲ್ಪ ಗ್ಯಾಪ್ ಇರಲಿ ಅಂದ್ಬಿಟ್ಟು ಒಂದನ್ನು ನಾನು ಇಲ್ಲಿ ಸ್ಕಿಪ್ ಮಾಡಿಬಿಟ್ಟು ಹಾಕಿ ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲಿ ಆದರೆ ಚೆನ್ನಾಗಿ ಕಾಣೋದಿಲ್ಲ, ಹಾಗಾಗಿ ಸ್ವಲ್ಪ ದೂರ ಇರಲಿ ಅಂತ ಒಂದು 2 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ. ಕೌಂಟಿಂಗು ನಾವು 5 ಹಾಕಿದ್ನಲ್ಲ, 5ನಲ್ಲಿ ಒಂದು ಬಿಟ್ಟುಬಿಟ್ಟು ಇನ್ನು 4ಗೆ ಲಾಕ್ ಮಾಡಿದ್ದೀನಿ. ಈಗ 2 ಚೈನ್ ಮಾಮೂಲಿ 2 ಚೈನ್ ಹಾಕ್ಕೊಂಡ್ಬಿಟ್ಟು ಕಂಬಗಳನ್ನ ಹಾಕ್ಕೊತ ಹೋಗಬೇಕು. ಟೋಟಲಾಗಿ 7 ಕಂಬಗಳು, 7 ಕಂಬಗಳನ್ನ ಹಾಕಬೇಕು. 2ಕ್ಕೊಂದು ಕಂಬಗಳು ಒಂದೇ ಹೈಟ್ನಲ್ಲಿ ಇರಲಿ, ಆಗ ಆರ್ಚು ಸಹ ಒಂದೇ ಹೈಟ್ನಲ್ಲೇ ಕಾಣುತ್ತೆ. ಒಂದು ಚಿಕ್ಕದು ಒಂದು ದೊಡ್ಡದು ಬೇಡ. ನಿಮಗೆ ಇಲ್ಲಿ ಏನು ಕುಚ್ಚು ಬೇಕು ಅಂದರೆ ನಾನಲ್ಲಿ ಒಂದು ಬಾಕ್ಸ್ನ ಸ್ಕಿಪ್ ಮಾಡಿದ್ನಲ್ಲ, ಆರ್ಚ್ ಹಾಕಿದ ಮೇಲೆ ಅಲ್ಲಿ 5 ಚೈನ್ ಹಾಕ್ಬಿಟ್ಟು ನೀವು ಮತ್ತೆ ನೆಕ್ಸ್ಟ್ ಈ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು. ಅಲ್ಲಿ ಕುಚ್ಚು ಕಟ್ಬೋದು. 4 ಚೈನ್ ಹಾಕಿ ಆ ಬೀಡ್ ಪಕ್ಕ ಒಂದು ದಾರ ಇರುತ್ತೆ, ಕಾಣುತ್ತೆ. ಸ್ವಲ್ಪ ಈ ರೀತಿ ಎಳೆದ್ರೆ ಬೀಡನ್ನ ಎಳ್ಕೊಂಡ್ರೆ ಅಲ್ಲಿ ಕಾಣುತ್ತೆ. ಆ ಹೋಲ್ನಲ್ಲಿ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 4 ಚೈನ್ ಮತ್ತೆ ಲಾಕ್, ಇದೇ ರೀತಿ ಮಾಡ್ಕೊತ ಹೋಗಬೇಕು. ನೀವು ಕುಚ್ಚು ಕಟ್ಟಬೇಕು ಅಂದರೆ ನಾನು ಹೇಳಿದ್ನಲ್ಲ, ಒಂದು ಆರ್ಚ್ ಆದಮೇಲೆ 5 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ 2 ಬಾಕ್ಸ್ ಚೈನ್ ಹಾಕ್ಕೊತ ಹೋಗಿ ಕಂಟಿನ್ಯೂ ಡಿಸೈನ್ನ ಮಾಡ್ಕೋಬೋದು. ಆ ರೀತಿಯೂ ಮಾಡ್ಬೋದು.
ಟೋಟಲ್ ಆಗಿಲ್ಲಿ 5 ಪೆಟಲ್ಸ್ ಬರಬೇಕು ನಮಗೆ ಜಾಸ್ತಿ ಆದರೆ ಪೆಟಲ್ ಫಾರ್ಮ್ ಆಗಿರೋದು ಸ್ವಲ್ಪ ಮುದುಡ್ಕೊಳ್ಳುತ್ತೆ ಹಾಗಾಗಿ ಬೆಂಡ್ ಆಗಿಬಿಡುತ್ತೆ ಕರೆಕ್ಟಾಗಿ 5 ಹಾಕಿದರೆ ಸಾಕು ಇದು ಸ್ಮಾಲ್ ಸೈಜ್ ಬೀಡ್ ಹಾಕಿದೀವಲ್ಲ 5 ಆದರೆ ಸಾಕಾಗುತ್ತೆ ಮತ್ತು 8 ಚೈನಲ್ಲಿ ಲಾಕ್ ಮಾಡಬೇಕು ಇದನ್ನು ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕ್ತೀನಿ ಈಗ 2 ಚೈನ್ ಹಾಕಿ ಸುಜಿ ಮೇಲೆ ಒಂದು ಸಲ ದಾರ ತಗೊಂಡೋಗಿ ಆ 8 ಚೈನ್ ಒಳಗಡೆ ಹೋಗಿ ದಾರ ತಂದು ಕಂಬಗಳನ್ನು ಹಾಕಬೇಕು ವಿಡಿಯೋ ಇನ್ನೂ ಸ್ಲೋ ಆಗಬೇಕು ಅಂದರೆ ನೀವು ಸ್ಲೋ ಆಗಿ ಮಾಡ್ಕೊಂಡು ನೋಡ್ಕೊಳ್ಳಿ ತುಂಬ ಈಸಿ ಇದೆ ಮತ್ತು ಸ್ವಲ್ಪ ಕೌಂಟಿಂಗ್ನಲ್ಲಿ ನೀವು ಎಚ್ಚರ ವಹಿಸ್ಕೋಬೇಕಷ್ಟೇ ಕೌಂಟಿಂಗ್ ಸ್ವಲ್ಪ ಮಿಸ್ ಆದರೆ ಡಿಸೈನು ಸ್ವಲ್ಪ ಒಂದು ದೂರ ಒಂದು ಹತ್ತಿರ ಬಂದುಬಿಡುತ್ತೆ ಹಾಗಾಗಿ ಕೌಂಟ್ ಮಾಡ್ಕೊಂಡು ಹಾಕ್ಕೊಂಡೋದ್ರೆ ಅಂತ ಏನು ಕಷ್ಟ ಆಗೋದಿಲ್ಲ ನಾವು 8 ಚೈನ್ ಮಾಡಿದ್ವಲ್ಲ ಆ ಬ್ಲಾಕ್ನಲ್ಲೇ ಈಗ ಇದನ್ನು ಸಹ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿದ್ಮೇಲೆ ಮತ್ತೆ 2 ಚೈನು ಲಾಕು ಇವಾಗ ಮೊದಲಿಗೆ ಮಾತ್ರ 4 ಚೈನು 4 ಬ್ಲಾಕ್ ಮಾಡಬೇಕು ಅದಾದಮೇಲೆ 2 ಚೈನು ಲಾಕ್ 2 ಚೈನು ಲಾಕ್ ಮಾಡೋದನ್ನು 5 ಮಾಡ್ಕೊತ ಹೋಗಬೇಕು ಈ ರೀತಿ ಮಾಡಿಕೊಂಡು ನಾನು ಫುಲ್ಲು ಹಾಕಿಬಿಟ್ಟು ತೋರಿಸ್ತೀನಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸ್ಟ್ರೈಟಾಗಿ ಕೂರುತ್ತೆ ಡಿಸೈನು ಈಗ ನೋಡಿ ಈ ರೀತಿ ಹಾಕಿದ್ದೀನಿ ನಾನು ಇಲ್ಲಿ 3 1 ಸಹ ನೀವು ಅಲ್ಲಿ 5 ಚೈನ್ ಹಾಕಿಬಿಟ್ಟು ಮತ್ತು ನೆಕ್ಸ್ಟ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೋದು ಅಥವಾ ಒಂದ್ರ ಪಕ್ಕ ಒಂದಾದರೂ 5 ಚೈನ್ ಹಾಕಿಬಿಟ್ಟು ಡಿಸೈನ್ನ ಕಂಟಿನ್ಯೂ ಮಾಡಿ ಅಲ್ಲಿ ಕುಚ್ಚು ಕಟ್ಕೊಡ್ಬೋದು ತುಂಬ ಬೀಡೇನು ಬೇಕಾಗೋದಿಲ್ಲ ಇದಕ್ಕೆ ಸ್ವಲ್ಪನೇ ಸಾಕು ಜಾಸ್ತಿನೂ ಬೇಕಾಗಲ್ಲ ಮತ್ತು ಸಿಂಪಲ್ಲಾಗಿರುತ್ತೆ ಬೀಡ್ಸ್ ಜಾಸ್ತಿ ಬೇಡ ಅನ್ನೋರಿಗೆ ಈ ಡಿಸೈನ್ನ ಚೂಸ್ ಮಾಡಿ ಹಾಕ್ಕೊಡ್ಬೋದು ನೀವು ನೋಡಿ ಫಿನಿಷಿಂಗು ಸಹ ನೀಟಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್